ಬ್ರದರ್, ಬಿಗ್ ಬಾಸ್ ಅಲ್ಲಿ ನನ್ನ ಪ್ರಕಾರ ಕಾರ್ತಿಕ್ ಅವ್ರು ವಿನ್ ಆಗ್ಬೇಕಂತ ಹೇಳ್ತೀನಿ. ಇಷ್ಟು ದಿನ ಏನೇನೋ ನೋಡಿದ್ವಿ. ಮಧ್ಯದ ವಾರದಲ್ಲಿ ಅವ್ರ ಮನೆ ಕಷ್ಟ ಆಗಿರ್ಬೋದು, ಅವ್ರದ್ದು ಅವ್ರ ತಂಗಿ ಇದಾಗಿರ್ಬೋದು, ತುಂಬಾ ಒಂದು ನಮಗೊಂಥರ ಬಡವ್ರ ಮನೆ ಮಕ್ಕಳು ಬೆಳಿಬೇಕಂತ ನಾನು ಹೇಳ್ತೀನಿ. ಯಾಕಂದರೆ ತುಂಬಾ ಚೆನ್ನಾಗಿದೆ ಈ ಸೀಸನ್ ಬಿಗ್ ಬಾಸಲ್ಲಿ, ಒಂಥರ ಬೇರೆ ರೀತಿಯೇ ಬಿಗ್ ಬಾಸ್ ಇದು. ಯಾವ ಸೀಸನಲ್ಲೂ ಕಾಣ್ತಾರ ಬಿಗ್ ಬಾಸು, ಬಿಗ್ ಬಾಸ್ ಸೀಸನ್ 10 ಒಂದು ಘಟನೆ ನಡೀತದೆ, ಫೈಟಿಂಗ್ ಆಗುತ್ತೆ, ಯಾವ ಸೀಸನಲ್ಲಿ ನಡೆದಿಲ್ಲ. ಆದರೆ ಈ ಸೀಸನ್ ಚೆನ್ನಾಗೂ ನಡೆದಿದೆ, ಫೈಟಿಂಗು ಆಗಿದೆ. ಲಾಸ್ಟ್ವರೆಗೂ ಬಂದು ನೋಡ್ತಂದರೆ ಇವಾಗ ಪ್ರತಾಪ್ ಮೇಲೆ ಒಂಚೂರು ಒಂದಿಷ್ಟಿಷ್ಟು ಡೌಟ್ ಮೇಲೆ ನಮಗೆ ಡೌಟ್ ಬರ್ತಾ ಇದೆ. ನಮ್ಮ ಒಂದು ನಮಗೆ ಕಾರ್ತಿಕ್ ಅವ್ರು ಗೆಲ್ಲಬೇಕು, ಇಲ್ಲಾಂದರೆ ವರ್ತೃ ಸಂತೋಷ್ ಅವ್ರು ಗೆಲ್ಲಬೇಕು. ಈಗ ಸರ್ ಅವರೆಲ್ಲರೂ ನೀವು ಒಂದು ಅಬ್ಸರ್ವ್ ಮಾಡಿ, ಎಲ್ಲರೂ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿರೋದು ಅಲ್ಲಿವರೆಗೂ, ಎಲ್ಲರೂ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿರೋದು. ಒಟ್ಟಿನಲ್ಲಿ ಯಾರು ಗೆದ್ರು ಒಟ್ಟು ನಮ್ಗೆ ಖುಷಿ ಆಗುತ್ತೆ, ಯಾಕಂದರೆ ಗೆಲ್ಲೋದು ಕನ್ನಡಿಗರಲ್ವಾ. ಯಾರು ಗೆದ್ರು ಖುಷಿ ಆಗುತ್ತೆ, ಸಂಗೀತ ಅವ್ರು ಗೆದ್ರು ಮೇನು, ನಮ್ಮ ಕಾರ್ತಿಕ್ ಅವರು ಮತ್ತು ಉರ್ದುರ್ ಸಂತೋಷ್ ಅವರು ಹಳ್ಳಿಕರ್ ಅವ್ರು ಗೆಲ್ಲಬೇಕಂದ್ರೆ ನನಗೆ ಸಂಗೀತ ವಿನ್ ಆಗಬೇಕು. ಶಿ ಇಸ್ ಸೆಟ್ ಆಫ್ ಕಾಂಪಿಟೇಟರ್, ಅವಳು ತುಂಬ ಫೈಟ್ ಮಾಡ್ಕೊಂಡು ಬಂದಿದ್ದಾರೆ ಇಂಡಿವಿಜುವಲ್ ಆಗಿ. ಸೊ ಅವರೇ ವಿನ್ ಸಂಗೀತನೇ. ಇಲ್ಲ, ನಂಗೆ ಸಂಗೀತನೇ ವಿನ್ ಆಗ್ತಾರೆ ಅನಿಸ್ತು. ಬಿಗ್ ಬಾಸ್ ಅಲ್ಲ, ನಮ್ಮ ಕಾರ್ತಿಕ್ ಅಣ್ಣ ವಿನ್ ಆಗಬೇಕು ಅಂತ ಇಷ್ಟ ಅಣ್ಣ. ಈಗ ಹೇಳ್ತಾ ಇದ್ದೀನಿ, ಫಸ್ಟಿಂದ ಅಷ್ಟೇ, ಈಗೂ ಅಷ್ಟೇ, ನಮ್ಮ ಕಾರ್ತಿಕ್ ಅಣ್ಣ ಇಷ್ಟ ಆಗಬೇಕು. ಅವ್ರು ಏನು ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ನಮಗೆ ನಮ್ಮ ಕಾರ್ತಿಕ್ ಅಣ್ಣ ಇಷ್ಟ ಆಗಬೇಕು, ಅವ್ರು ವಿನ್ ಆಗಲೇಬೇಕು, ಅದು ಮಾಡೇ ಮಾಡ್ತಾರೆ. ಅವರು ವಿನ್ ಆಗೇ ಆಯ್ತಾರೆ, ಅದು ನಮ್ಮ ಕಾನ್ಫಿಡೆಂಟು. ಸರಿನಾ, ಬಿಗ್ ಬಾಸ್ ಸಂಗೀತ ವಿನ್ ಆಗ್ತಾರೆ. ಸಂಗೀತ ನನಗೆ ಸಂಗೀತ ವಿನ್ ಆಗಬೇಕು. ಸೊ ಗರ್ಲ್ಸ್ ಪವರ್ ಸ್ವಲ್ಪ ಜಾಸ್ತಿ ಆಗಬೇಕಂತ ಗರ್ಲ್ಸ್ ವಿನ್ ಆಗಬೇಕಂತ. ವಿನಯ್ ಸಂಗೀತ ಅಲ್ಲ, ನನಗೆ ವಿನಯ್ ಇಷ್ಟ. ಸೊ ನಾನು ವಿನಯ್ ಅಂತ ಹೇಳ್ತೇನೆ. ಅವನು ಮುಂಚೆಯಿಂದನು ಅವನ ಆಟ ಅವ್ರು ತೋರಿಸ್ಕೊಂಬಂದಿದ್ದಾರೆ. ಅವ್ರು ಹೆಂಗಿದ್ದಾರೋ ಮುಂಚೆಯಿಂದ ಹಂಗೆ ಇವಾಗಲೂ ಕೂಡ. ಅವ್ರಿಗೆ ಫ್ಯಾನ್ ಬೇಸ್ ಕೂಡ ಇದೆ. ಸೊ ಅವ್ರು ಹಂಗೆ ಇದ್ದಾರೆ, ಬರ್ತಾ ಇಲ್ಲ. ಬಟ್ ಅವ್ರಿಗೆ ಗೊತ್ತಾಗಿದೆ ವಿನಯ್ ವಿನ್ ಆಗ್ತಾನೆ ಅಂತ, ಅದಕ್ಕೆ ಫೋನ್ ಬರ್ತಾ ಇಲ್ಲ. ಬ್ರೋ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಬ್ರೋ. ಈ ಸತಿ ಎಲ್ರಿಗೂ ಹೇಳೋದಂದ್ರೆ 100 ಆಟ ಇದು, ಒಂದೊಂದು ವಾರ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಈ ಸತಿ ಯಾರು ವಿನ್ ಆಗ್ತಾರೆ ಅಂತ ನನ್ನ ಕೇಳಿದ್ರೆ ಸುದೀಪ್ ಸರ್ ಕೈಯಲ್ಲಿ ಯಾವುದು ಮೇಲೆ ಇರುತ್ತೆ, ಮೀನ್ಸ್ ಕೈ, ಅವರು ವಿನ್ ಆಗ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಡ್ರೋನ್ ಪ್ರತಾಪ್, ಡ್ರೋನ್ ಪ್ರತಾಪ್ ಅವರು 200% ಗೆಲ್ತಾರೆ ಅಂತ ನಮ್ಮ ಜನ, ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಎಪಿಸೋಡ್ ನೋಡಿದೆ ನಮ್ಮ ಕಾರ್ತಿಕ್ ಅವ್ರದ್ದು, ವಿನಯ್ ಅವ್ರದ್ದು, ಸೀರಿಯಸ್ ಆಗ್ರು ಅವ್ರ ಫ್ರೆಂಡ್ಶಿಪ್ ನೋಡಿ ನನಗೆ ಖುಷಿ ಆಯಿತು, ಗೆಲ್ಲಬೇಕು ಅನ್ನಿಸ್ತು. ಏನಕ್ಕೆ ಅಂದರೆ ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ದು ನಮ್ಮ ಕಾರ್ತಿಕ್ ಅವ್ರು ನೆನೆಸ್ಕೊಂಡು ಒಂದು ಶೋಲಿ ಹೇಳಿದ್ದಾರೆ. ಈಗಿನ ಫ್ರೆಂಡ್ಸ್ ಏನು ಮಾಡ್ತಾರೆ, ಇಲ್ಲೇನೋ ಒಂದು ಹೆಲ್ಪ್ ಮಾಡಿರ್ತೀವಿ ನಮಗೆ ಬೈಕಲ್ಲಿ ಹೊಡೆದಿರ್ತಾರೆ. ಸೊ ಫ್ರೆಂಡ್ಶಿಪ್ಗೆ ದೋಖ ಮಾಡೋದು ತುಂಬ ಜನ ಇದ್ದಾರೆ. ಆ ಫ್ರೆಂಡ್ಶಿಪ್ನ ನಿಯತ್ತಾಗಿ ಕಾಪಾಡಿರೋರು ನಮ್ಮ ಕಾರ್ತಿಕ್ಕು ಮತ್ತು ನಮ್ಮ ವಿನಯ್ ಅವರು. ಅವ್ರ ಫ್ರೆಂಡ್ಶಿಪ್ ನೋಡಿ ಖುಷಿ ಆಯಿತು, ಗೆದ್ದರೆ ಅವ್ರು ಗೆಲ್ಲಬೇಕು. ಗೆಲ್ಲೋದು ಅಂದರೆ ನಮ್ಮ ಡ್ರೋನ್ ಪ್ರತಾಪ್ ಬ್ರೋ, ಬಿಟ್ಟರೆ ನಮ್ಮ ಹಳ್ಳಿಕಾರು, ಹಳ್ಳಿಕಾರು ಒಡೆಯ ನಮ್ಮ ಹೊರತೂರ್ ಸಂತೋಷ್ ಅವರು, ಅವ್ರಿಗೆ ಒಳ್ಳೇದಾಗಲಿ. ಯಾರ್ಯಾರು ನೋಡ್ತಾ ಇದ್ದೀರಾ ಓಟ್ ಹಾಕಿ, ಇನ್ನೊಂದು ಇನ್ನೇನು ಇವತ್ತೇ ಅಂದ್ಕೊಳ್ತೀನಿ ಲಾಸ್ಟು. ಗೆಲ್ಲೋದು ಅಂದರೆ ಹೊರತೂರ್ ಮತ್ತು ಡ್ರೋನ್ ಪ್ರತಾಪ್ ಬ್ರೋ. ಅದೇನು ಮಾಡೋಕ್ಕಾಗಲ್ಲ, ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಆ್ಯಕ್ಚುಲಿ 6 ಜನನ್ನು ನಮ್ಮ ಕನ್ನಡಿಗರು ನೆಕ್ಸ್ಟ್ ಲೆವೆಲ್ ಇಷ್ಟಪಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೊಂದೊಂದು ಫ್ಯಾನ್ ಬೇಸ್ ಇದೆ. ಸಂಗೀತ ಅವರು ಗೆಲ್ಬೋದು, ಗೆಲ್ಲದೆ ಇರ್ಬೋದು, ಹಂಗೂ ಯೋಚನೆ ಮಾಡಿದ್ರೆ ಸೆಕೆಂಡ್ ಬರ್ಬೋದು ಬ್ರೋ. ನನ್ನ ಸಪೋರ್ಟು ಮುಂಚೆ ಕೇಳಿದ್ರೆ ಒಬ್ಬರಿಗೆ ಒಂದೊಂದು ಹೆಸರು ಹೇಳ್ತಿದ್ದೆ. ವಾರ ವಾರ ನೋಡ್ತಿದ್ವಿ, ಈ ವಾರ ಜಗಳ ಆಡಿದ್ರೆ ಅವ್ನು ಕಂಡ್ರೆ ನನಗಾಗಲ್ಲ ಗುರೋ, ಈ ವಾರ ಕಣ್ಣಲ್ಲಿ ನೀರು ಹಾಕೊಂಡ್ರೆ ಇವ್ನು ಕಂಡ್ರೆ ನಂಗಾಗುತ್ತೆ ಗುರು, ಯಾರು ನಗಿಸ್ತಾರೆ ಯಾರು ನಗಿಸಲ್ಲ ಅಲ್ಲಿ ನೋಡಿ ನಾವು ಇಷ್ಟಪಡ್ತಿದ್ವಿ. ಈ ಸತಿ ಕೇಳಿದ್ರೆ 6 ಜನ ಗೆಲ್ಲಬೇಕು, ಬಟ್ ಅದ್ರಲ್ಲಿ ಒಬ್ರು ಗೆಲ್ಲಬೇಕಂದ್ರೆ ಡ್ರೋನ್ ಪ್ರತಾಪ್ ಬ್ರೋ.